ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದೊಡ್ಡ ಭಾರತದ ಭೂಪಟದಲ್ಲಿ ಅವಿಮುಕ್ತ ಕ್ಷೇತ್ರ ಎಂದಾಗ ತಟ್ಟನೆ ಕಣ್ಮುಂದೆ ಕಾಣುವ ಕ್ಷೇತ್ರವೇ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ. ಕಾಯಕ, ದಾಸೋಹ, ಸಮಾನತೆ, ಸ್ವಾತಂತ್ರ್ಯತೆ, ಅನುಭವ ಮಂಟಪ, ಹೀಗೆ ವಿಶ್ವ ವಿನೂತನ ಪರಿಕಲ್ಪನೆ ನೀಡಿದ ವಿಶ್ವಗುರು ಬಸವಣ್ಣನವರು ಜನಿಸಿದ ಪುಣ್ಯಭೂಮಿ ಬಸವನ ಬಾಗೇವಾಡಿ. ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರಂತೆಯೇ ಈ ನಾಡಿನಲ್ಲಿ ಸಮಾಜೋಧಾರ್ಮಿಕ ಕ್ರಾಂತಿಯನ್ನೆಸಗಿದವರು ಪರಮಾರಾಧ್ಯ ಗುರುಗಳಾದ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳವರು. ಹರಿದು ಹಂಚಿ ಹೋಗಿದ್ದ ಲಿಂಗಾಯತ ಸಮಾಜವನ್ನು ಒಂದುಗೂಡಿಸಿದವರು. ಕಲ್ಲು ಕಂಟಿ ಕಂಬಗಳೇ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರುಗಳನ್ನು ಸೃಷ್ಟಿ ಮಾಡಿ ನೀಡಿದವರು. ಪುಣ್ಯ ಕೋಟಿಯ ಉಳಿಸುವ, ಕೋಟಿ ಪುಣ್ಯವ ಗಳಿಸುವ ಎನ್ನುತ್ತ ದೇಶೀಯ ಗೋವುಗಳನ್ನು ಸಂರಕ್ಷಿಸಿದವರು. ವಚನ ಪಿತಾಮಹ ಡಾಕ್ಟರ್ ಪೋಗು ಹಳಕಟ್ಟಿಯವರಿಗೆ ವಚನದ ಕಟ್ಟುಗಳನ್ನು ನೀಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು. ಪಂಡಿತ್ ಪಂಚಾಕ್ಷರಿ ಗವಾಯಿಗಳು, ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಮೂಲಕ ಅಂಧರ, ಅನಾಥರ, ನಿರ್ಗತಿಕರ ಬಾಳಿನಲ್ಲಿ ನಿರಂಜನ ಪರಂಜ್ಯೋತಿಯಾದವರು. ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಅಕ್ಕನ ಬಳಗವನ್ನು ಸ್ಥಾಪಿಸಿ ಮಹಿಳೆಯರಿಗೆ ಧ್ವನಿ ನೀಡಿದರು. 120 ವರ್ಷಗಳ ಹಿಂದೆಯೇ ಕೃಷಿ ಯಂತ್ರವನ್ನು ಖರೀದಿಸಿ ರೈತರಿಗೆ ಪ್ರಾತ್ಯಕ್ಷಿಕೆ ನೀಡಿದರು. ಪವಿತ್ರವಾದ ಇಷ್ಟಲಿಂಗ ವಿಭೂತಿಗಳನ್ನು ರಚಿಸಿ ವಿಭೂತಿ ಪುರುಷರಾದರು. ಉಪಮಿಸಬಾರದ ಉಪಮಾತೀತರಾದ ಪೂಜ್ಯನೀಯ ಗುರುಗಳವರ 156ನೆಯ ಜಯಂತಿ ಮಹೋತ್ಸವವು ಅತ್ಯಂತ ಸುಭಗ ಸುಂದರವಾಗಿ, ನಯನ ಮನೋಹರವಾಗಿ, ಅರ್ಥಪೂರ್ಣವಾಗಿ ಆಚರಿಸಿದ ಶ್ರೇಯಸ್ಸು ಬಸವನ ಬಾಗೇವಾಡಿಯ ಸಮಸ್ತ ಸದ್ಭಕ್ತರಿಗೆ ಸಲ್ಲಬೇಕು. ಅಂತೆಯೇ ನಿರಂಜನ ಯೋಗಿಗಳಾದ ಪೂಜ್ಯ ಶ್ರೀ ಹಾನಗಲ್ಲ ಸದಾಶಿವ ಮಹಾಸ್ವಾಮಿಗಳವರು ಬಸವನ ಬಾಗೇವಾಡಿಯ ವಿರಕ್ತ ಮಠದ ಪೂಜ್ಯರೊಂದಿಗೆ ಆಡಿದ ಮಾತು, ನಿಮಗೆಲ್ಲ ಬಸವನ ಬಾಗೇವಾಡಿ ಕಲ್ಯಾಣವಾಗಿದೆ, ನಮಗೆ ಬಸವನ ಬಾಗೇವಾಡಿ ಕಲ್ಯಾಣವೂ ಹೌದು, ಕೈಲಾಸವೂ ಹೌದು ಎಂಬ ಮಾತು ಸತ್ಯಸ್ಯ ಸತ್ಯವಾಗಿದೆ. ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ಬಸವನ ಬಾಗೇವಾಡಿಯ ಪಟ್ಟಣದಲ್ಲಿ ಧರ್ಮ ಕಟ್ಟುವ ಕಾರ್ಯ ನಡೆಯಿತು. ವಿವಿಧ ಬಡಾವಣೆಗಳಲ್ಲಿ ನಡೆದ ಬೆಳಗಿನ ಪಾದಯಾತ್ರೆಯು ಆಧ್ಯಾತ್ಮದ ಜೈತ್ರ ಯಾತ್ರೆಯಾಯಿತು. ಗಲ್ಲಿ ಗಲ್ಲಿಗಳಲ್ಲಿ ರಂಗವಲ್ಲಿ ಅರಳಿತು. ಓಣಿಗಳು ಗುರುನಾಮದ ಗಣಿಗಳಾದವು. ನಗರಗಳು ಭಕ್ತಿಯ ಆಗರಗಳಾದವು. ಸುತ್ತಲಿನ 10 ಹಳ್ಳಿಗಳಲ್ಲಿ ಬಸವನ ಬಳ್ಳಿ ಹಬ್ಬಿತು. ಭಕ್ತಿಯ ಹೂಮಳೆ ಸುರಿಸಿತು. ಸುಕುಮಾರರ ಧ್ಯೇಯ ಮೊಳಗಿತು. ಧರ್ಮದ ಜ್ಯೋತಿ ಬೆಳಗಿತು. ಸುಮಾರು 30,000 ಅಧಿಕ ಭಕ್ತ ಜನರು ರುದ್ರಾಕ್ಷ ದೀಕ್ಷೆಯನ್ನು ಸ್ವೀಕರಿಸಿ ಪುನೀತರಾದರು, ಪುಳಕಿತರಾದರು, ಪುಣ್ಯಾತ್ಮರಾದರು. 1,000 ಶರಣರು ಪೂಜ್ಯರೊಂದಿಗೆ ಹೆಜ್ಜೆ ಹಾಕಿದರು. ಸಮೃದ್ಧ ಸಮಾಜ ಕಟ್ಟಲು ಸಜ್ಜಾದರು. ಸಜ್ಜನ ಸದ್ಭಕ್ತರು ಉಪ್ಪಿನ ಬೆಟಗೇರಿಯ ಪರಮ ಪೂಜ್ಯರ ಶ್ರೀ ಕುಮಾರ ಶಿವಯೋಗಿಗಳವರ ಜೀವನ ದರ್ಶನ ಪ್ರವಚನವನ್ನು ಅತ್ಯಂತ ಆನಂದದಿಂದ ಆಲಿಸಿದರು, ಜೀವನ ತತ್ವ ಪಾಲಿಸಿದರು. ಮುಸ್ಲಿಂ ಸಮುದಾಯದವರೂ ಕೂಡ ಆತ್ಮೀಯವಾಗಿ ಸ್ವಾಗತ ನೀಡಿರುವುದು ಅತ್ಯಂತ ಹೃದಯ ಸ್ಪರ್ಶಿಯಾಗಿತ್ತು. ಪೂಜ್ಯನೀಯ ಶ್ರೀಗಳವರು ಶ್ರೀಕಾರ ಬರೆದರು. ದೊಡ್ಡ ದೊಡ್ಡ ಭಕ್ತರೆಲ್ಲ ಜೈಕಾರ ಹಾಕಿದರು. ಚಿಕ್ಕ ಚಿಕ್ಕ ಮಕ್ಕಳು ವಚನ ಓಂಕಾರ ಮೊಳಗಿಸಿದರು. ಶರಣ ಬಂಧುಗಳೆಲ್ಲ ಧರ್ಮ ಕಟ್ಟಲು ಒಂದಾದರು. ಸಂಸ್ಕೃತಿ ಸಂರಕ್ಷಿಸಲು ಮುಂದಾದರು. ಇದುವೇ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳವರ 156ನೆಯ ಜಯಂತಿ ಮಹೋತ್ಸವದ ಮಹಿಮೆ. ಇದುವೇ ಈ ನಾಡಿನ ಹೆಮ್ಮೆ. ಈ ಕಾರ್ಯಕ್ರಮದ ಸಂಪೂರ್ಣ ಶ್ರೇಯಸ್ಸು ಈ ನಾಡಿನ ಪರಮ ಪೂಜ್ಯರಿಗೆ ಸಲ್ಲಬೇಕು. ವಿಶೇಷವಾಗಿ ಜನನಾಯಕರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರಿಗೆ ಸಲ್ಲಬೇಕು. ಸಕ್ರಿಯವಾಗಿ ದುಡಿದ ಅನೇಕ ಸಂಘ ಸಂಸ್ಥೆಗಳಿಗೆ ಸಲ್ಲಬೇಕು. ಕ್ರಿಯಾಶೀಲ ಕಾರ್ಯಕರ್ತರಿಗೆ ಸಲ್ಲಬೇಕು. ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಗೆ ಸಲ್ಲಬೇಕು. 20ನೆಯ ಶತಮಾನದ ಶ್ರೇಷ್ಠ ಗುರುಗಳಾದ ಹಾನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳವರ 156ನೆಯ ಜಯಂತಿ ಮಹೋತ್ಸವವನ್ನು
ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಆಚರಿಸಿದ ಬಸವನ ಬಾಗೇವಾಡಿಗೆ ಜಯವಾಗಲಿ, ಶರಣ ಸಂಕುಲಕ್ಕೆ ಜಯವಾಗಲಿ, ಸರ್ವರಿಗೂ ಶುಭವಾಗಲಿ, ಸಕಲ ಜೀವಾತ್ಮರಿಗೂ ಲೇಸಾಗಲಿ. ಶರಣು ಶರಣಾರ್ಥಿ.